ಬಳ್ಳಾರಿಯ ಒಣಭೂಮಿಯಲ್ಲಿ 50 ವರ್ಷಗಳ ಹಿಂದೆ ಅಂಜೂರ ಬೆಳೆಯಲು ಹೊರಟಾಗ ಜನರೆಲ್ಲ ಅನುಮಾನ ವ್ಯಂಗ್ಯದ ಕಣ್ಣುಗಳಿಂದ ನೋಡಿದ್ರು. ಹಲವು ಪ್ರಶ್ನೆಗಳು ಜನರ ಮನದಲ್ಲಿ ತೊಯ್ದಾಡಿದ್ವು. ಆದರೆ ಇಲ್ಲಿನ ಕರಿಮಣ್ಣಿಗೆ ಒಗ್ಗಿಕೊಂಡ ಅಂಜೂರ ಈಗ ಸೊಂಪಾಗಿ ಬೆಳೆದು ಭರಪೂರ ಫಸಲನ್ನು ಕೊಡ್ತಾ ಇದೆ. ಹೊರ ರಾಜ್ಯಗಳಲ್ಲಿಯೂ ಮಾರಾಟವಾಗ್ತಾ ಇದೆ. ಅಂಜೂರದ ಮೂಲ ಮಧ್ಯಪ್ರಾಚ್ಯ ಮತ್ತು ಪಶ್ಚಿಮ ಏಷ್ಯಾ ಎನ್ನುತ್ತೆ ಇತಿಹಾಸ. ಭಾರತದಲ್ಲಿ ಮಹಾರಾಷ್ಟ್ರ, ಗುಜರಾತ್, ಉತ್ತರ ಪ್ರದೇಶ, ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಅಂಜೂರ ಬೆಳೆಯಲಾಗುತ್ತೆ. ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಬಳ್ಳಾರಿಯೇ ಅಂಜೂರದ ತವರೂರು. ಇದರೊಂದಿಗೆ ಚಿತ್ರದುರ್ಗ, ರಾಯಚೂರು, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿಯೂ ಅಂಜೂರದ ತೋಟಗಳಿವೆ. ಫಿಕಸ್ ಕ್ಯಾರಿಕಾ ಎಂಬ ವೈಜ್ಞಾನಿಕ ಹೆಸರಿನ ಅಂಜೂರ ಹಿಪ್ಪನೇರಳೆ ಜಾತಿಗೆ ಸೇರಿದೆ. ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ರಂಜಕ ಮತ್ತು ಕಬ್ಬಿಣಾಂಶವನ್ನ ಹೆಚ್ಚಾಗಿ ಹೊಂದಿದೆ. ಹೀಗಾಗಿ ಇದು ಅತ್ಯಂತ ಪೌಷ್ಟಿಕ ಆಹಾರ. ಕೇಂದ್ರ ಸರ್ಕಾರದ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಡಿ ಬಳ್ಳಾರಿಯಲ್ಲಿ ಅಂಜೂರವನ್ನ ಆಯ್ಕೆ ಮಾಡಲಾಗಿತ್ತು. ಸದ್ಯ ಬಳ್ಳಾರಿಯ 2,000 ಹೆಕ್ಟೇರ್ ಪ್ರದೇಶವನ್ನ ವ್ಯಾಪಿಸಿಕೊಂಡ ಅಂಜೂರ ಈಗ ಲಾಭದಾಯಕ ಬೆಳೆ. ಹಲವು ಕುಟುಂಬಗಳಿಗೆ ಆಸರೆ. ಇಷ್ಟೇ ಅಲ್ಲ, ಅಂಜೂರ ಈಗ ಉದ್ಯಮದ ಸಾಧ್ಯತೆಗಳನ್ನು ಜನರ ಮುಂದೆ ಹರಡಿದೆ. ಆಂಧ್ರದಿಂದ ನಮ್ಮ ವಲಸೆ ಬಂದಿದ್ರು ನಮ್ಮ ಕೆರೆಕೆರೆಗೆ, ಕೆರೆಕೆರೆ ಗ್ರಾಮದಲ್ಲಿ. ಅವರು ನೋಡಿ ಸ್ವಲ್ಪ ನಾನು ಅವ್ರು ಇಟ್ಟು ಅಂಜೂರ ಇಟ್ಟಿದ್ರು. ಅವ್ರು ನೋಡಿ ನಾನು ಕಲ್ತ್ಕೊಂಡು ಅವರಿಂದ ತಿರುಗಾಡಿ ಸ್ವಲ್ಪ ನಾನು ಅಂಜೂರ ಬೆಳೆದೀನಿ. ಸುಮಾರು ನಾನು ಅಂಜೂರ ಇಟ್ಟು ಒಂದು 7-8 ವರ್ಷ ಆಯಿತು. ಚೆನ್ನಾಗಿ ಬರ್ತಿದೆ, ಬಟ್ ಅದಕ್ಕೆ ನಾವು ಮೇಂಟೈನ್ ಮಾಡ್ದಂಗೆ ಇರುತ್ತೆ. ನಾವು ಹೆಂಗೆ ಫುಡ್ ಕೊಡ್ತೀವಿ ಆ ಥರ ಕಾಯಿ ನಮಗೆ ಇಳುವರಿ ಬರ್ತಾ ಇರುತ್ತೆ. ಇಲ್ಲಿಗಂತ ಲಿಮಿಟ್ ಇಲ್ಲ ಅದಕ್ಕೆ. ಈ ಒಂದು ಟೈಮ್ ಇಟ್ಟರೆ ಈ ಸಸಿ ಇಟ್ಟರೆ ಸುಮಾರು 8 ತಿಂಗಳಿಗೆಲ್ಲ ಕಾಪ್ ಬರುತ್ತೆ ನಮಗೆ. ಅಲ್ಲಿಂದ ಸ್ಟಾರ್ಟ್ ಆಗಿ ಸುಮಾರು 10-15 ವರ್ಷ ಬರುತ್ತೆ. ಎಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಾವು ಡೈಲಿ ಹಣ್ಣು ಎರೆದು ಮತ್ತು 15 ಕ್ವಿಂಟಲ್ ಸ್ಪ್ರೇ ಮಾಡಬೇಕು, ಮತ್ತು ಕೆಳಗೆ ಡ್ರಿಪ್ ಕೊಡಬೇಕು, ಕಳೆ ತೆಗಿತಾ ಇರಬೇಕು. ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಏನು ಲಾಸ್ ಅಂಬೋದೇನಿಲ್ಲ. ಬಡವರ ಹಣ್ಣು ಎಂದೇ ಕರೆಯಲಾಗುವ ಈ ಹಣ್ಣಿಗೆ ಉತ್ತಮ ಮಾರುಕಟ್ಟೆ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸಮಾನ ಮನಸ್ಕರು ಸೇರಿ ಮೌಲ್ಯವರ್ಧನೆ ಮಾಡಿದ್ದಾರೆ. ಇದಕ್ಕೆ ಬೆಲೆಯನ್ನು ನಿಗದಿ ಮಾಡಿ ಮಾರಾಟ ಮಾಡಲಾಗ್ತಿದೆ. ರೈತರಿಂದ ನೇರವಾಗಿ ಖರೀದಿಸಿ ಬೆಳೆಯನ್ನ ಬೆಂಗಳೂರು, ಚೆನ್ನೈ, ಹೈದರಾಬಾದ್ಗೆ ಕಳುಹಿಸಿಕೊಡಲಾಗುತ್ತೆ. ಪ್ರತಿದಿನ ಎಕರೆಗೆ 20-30 ಕೆಜಿ ಅಂಜೂರ ಹಣ್ಣು ಬರುತ್ತೆ. ಹಣ್ಣುಗಳನ್ನ ಹರಿದು ಅವುಗಳನ್ನ ಪ್ಯಾಕ್ ಮಾಡೋದಕ್ಕೆ ಮಹಿಳೆಯರು ಬರ್ತಾರೆ. ಅವರಿಗೂ ಕೂಡ ಇಲ್ಲಿ ಉದ್ಯೋಗಾವಕಾಶವನ್ನ ಕಲ್ಪಿಸಲಾಗಿದೆ. ಅಂಜೂರ ಬಂದು ಬೆಂಗಳೂರು, ಚೆನ್ನೈ, ಹೈದರಾಬಾದ್ 3 ಕಡೆಗೆ ಕಲಿಸ್ತಾ ಇದ್ದೀವಿ ಸರ್. ಹೊರಗಡೆಗೆ ಡೈಲಿ ಎಕರೆಗೆ 20-30 ಕೆಜಿ ಬರ್ತದೆ ಡೈಲಿ. ಪ್ರತಿದಿನ ಹರಿಬೇಕು ಸರ್ ಇದು, ಪ್ರತಿದಿನ ಮಾರ್ಕೆಟ್ ಮಾಡಬೇಕು. ಇವರು ಡೈಲಿ ಲೇಬರ್ ಬಂದು ಹೆಣ್ಮಕ್ಳು ಬಂದು ಒಂದು 20 ಮಂದಿ ಇರ್ತಾರೆ. ಮುಂಜಾನೆ ಹಣ್ಣು ಹರಿದು ಆಮೇಲೆ ಪ್ಯಾಕಿಂಗ್ ಮಾಡಿ ಎಲ್ಲ ಹೊರಗಡೆ ಕಳಿಸ್ತೀವಿ. ಈ ಟೈಪ್ ಡೈಲಿ ಇರ್ತದೆ ಇದು ಮಾರ್ಕೆಟು. ದಾಳಿಮಿರಿ ಬಂದು 6 ಮಂತ್ಸ್ಗೆ ಒಂದು ಸರ್ತಿ ಪ್ಯಾಕ್ ಇರ್ತದೆ ಸರ್ ಬೆಳೆ. ಅಂಜೂರ ನಾವು 2000 ಇಲ್ಲಿ ಮಾಡ್ತಾಯಿದ್ದೀವಿ. ಸುತ್ತೂರ ರೈತರು ಕೂಡ ನಮ್ಮನ್ನು ನೋಡಿ ತಲಾ ಒಂದು 5-6 ಎಕರೆ ಮಾಡ್ಕೊತಾ ಇದ್ದಾರೋ. ಅವರಿಗೆಲ್ಲ ನಾವೇ ಪ್ಲ್ಯಾಂಟೇಷನ್ ಅದೆಲ್ಲ ಕೊಟ್ಟು ಅವರೆಲ್ಲ ಮಾಹಿತಿ ಗೊತ್ತಿಲ್ಲದ್ದೆಲ್ಲ ಹೇಳಿ ನಾವೇ ಅವ್ರದ್ದು ಕೂಡ ಪರ್ಚೇಸ್ ಮಾಡಿ ತಗೊಂಬಂದು ಇಲ್ಲಿ 1-1 ಕಿಲೋ ಪ್ಯಾಕಿಂಗ್ ಮಾಡಿ ಗ್ರೇಡಿಂಗ್ ಮಾಡಿಕೊಂಡು ನಾವು ಮಾರ್ಕೆಟಿಗೆ ಕಳಿಸ್ತೀವಿ. ಆಮೇಲೆ ಅವ್ರಿಗೆ ಅದು ಪ್ರೈಸ್ ನಾವಿಲ್ಲೇ ಸೆಲೆಕ್ಟ್ ಮಾಡಿ ಕೊಡ್ತಾ ಇದ್ದೀನಿ ಸರ್. ಅದರಿಂದ ಅವ್ರಿಗೆ ಕೂಡ ಉಪಯೋಗ ಆಗ್ತದೆ, ನಮಗೆ ಕೂಡ ಉಪಯೋಗ ಆಗ್ತೈತೆ. ರೈತರು ಬೆಳೀತಾ ಇರ್ತಾರೆ, ನಾವು ಒಂದು ರೇಟ್ ಮಾಡಿ ತೊಗೊಂಬರ್ತೀವಿ ರೀ. ಆ ರೇಟಿನ ಮ್ಯಾಗ ನಾವು ಚೆನ್ನೈ, ಹೈದರಾಬಾದು, ಇವು ಹಸೆಕಾಯಿ ಬೇರೆ ಮತ್ತು ಹಣ್ಣುಗಾಯಿ ಬೇರೆ ಹಾಕ್ತೀವಿ ರೀ. ನಮ್ಗೆ ಹೆಂಗೆ ಸೇಲ್ ಹಿಂಗೆ ಇರಬೇಕಂದ್ರೆ ಚೆನ್ನಾಗಿರೋ ಕಾಯಿ ತೊಗೊಂಡು ಅವ್ರಿಗೆ ಹಾಕ್ತೀವಿ ರೀ. ಅಲ್ಲಿ ತೊಗೊಂಡು ಹೋದ್ಮ್ಯಾಗ ಅವರು ಸಬಲ್ ರೇಟ್ ನಮ್ಗೆ ಹಾಕ್ಕೊಡ್ತಾರೆ ರೀ. ಅಂದರೆ ಅವ್ರದ್ದು ಮಾರ್ಕೆಟಿಂದ ಬಿಲ್ ತೆಗಿತಾರೆ ರೀ, ಅವ್ರದ್ದು ಕಮಿಷನ್ ತೆಗಿತಾರ, ಗಾಡಿ ಬಾಡಿಗೆ ತೆಗಿತಾರ, ಅದನ್ನು ಎಲ್ಲ ತೆಗೆದು ನಮ್ಗೆ ಹಾಕ್ಕೊಡ್ತಾರೆ ರೀ. ನಾವು ಇಲ್ಲಿ ರೈತರ ಹತ್ರ ಏನು ತೊಗೊಂಡಿರ್ತೀವಿ ನಮ್ಗೆ ಅದೇ ರೇಟು ಇಲ್ಲಿ ಇರ್ತೈತೆ ರೀ. ರೈತರ ಹತ್ರ ಮಾಲು ತಂದ್ರೆ ಲೋಡ್ ಲೋಡ್ ನಾವು ಕಳಿಸ್ತೀವಿ ರೀ. ನಾವು ಡೈಲಿ ಕಳಿಸ್ತೀವಿ ರೀ, 50-60 ಬಾಕ್ಸ್ ಕಳಿಸ್ತೀವಿ ರೀ. ಅಂಜೂರ ಕಟಾವು ಮಾಡಿದ 1-2 ದಿನಗಳಲ್ಲೇ ಕುಳಿಯುತ್ತೆ. ಇದು ಅಂಜೂರಕ್ಕಿರುವ ಮಾರುಕಟ್ಟೆಯ ಮಿತಿ. ಅಂಜೂರದ ಹಣ್ಣು 1-2 ದಿನಗಳಲ್ಲಿ ಹಾಳಾದರೆ ಅದರ ಉಪ ಉತ್ಪನ್ನಗಳು ಅಂದರೆ ಅಂಜೂರದ ರೋಲ್, ಬರ್ಫಿಗಳು 3 ತಿಂಗಳವರೆಗೆ ತಿನ್ನುವುದಕ್ಕೆ ಯೋಗ್ಯ. ಹೀಗಾಗಿ ಅವುಗಳನ್ನು ದೆಹಲಿವರೆಗೆ ಮಾರಾಟ ಮಾಡಲಾಗ್ತಿದೆ. ಸದ್ಯ ಈ ಉಪ ಉತ್ಪನ್ನಗಳನ್ನು ಮಾಡಿ ಹಲವು ಕುಟುಂಬಗಳು ಜೀವನ ನಡೆಸುತ್ತಿವೆ. ಉಪ ಉತ್ಪನ್ನ ತಯಾರಿಕಾ ಕೇಂದ್ರಗಳಲ್ಲಿ ಹಲವರು ಉದ್ಯೋಗಗಳನ್ನು ಕಂಡುಕೊಂಡಿದ್ದಾರೆ.